ದೇವೇಗೌಡರು ಭೇಟಿ ಮಾಡಿದ್ದಾರೆ ದೇವೇಗೌಡರು ಎಲ್ಲ ಜಿಲ್ಲೆ ಚರ್ಚೆ ಮಾಡಿದ್ದಾರೆ ಅವರಿಗೆಲ್ಲ ತಿಳಿಸಿದೀವಿ ದೇವೇಗೌಡರು ಏನು ಏನಂತ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ ಅದೆಲ್ಲ ದೇವೇಗೌಡರಿಗೆ ಆರು ತಿಂಗಳಿದ್ರು ನನ್ನ ನಿರ್ಣಯ ಏನಿದೆ ಹೇಳಿದ್ದೀನಿ ದೇವೇಗೌಡರು ಏನು ಹೇಳ್ತಾರೆ ಅಂತಿಮ ನಿರ್ಣಯ ದೇವೇಗೌಡರು ಬಿಟ್ಟಿದ್ದು ನಮ್ಮ ಈ ಜಿಲ್ಲೆಯಲ್ಲಿ 60 ವರ್ಷದಿಂದ ಅವರಿಗೆ ಸತತವಾಗಿ ಗೊತ್ತಿದೆ ಅವರು ಸೋಲು ಗೆಲುವು ಎಲ್ಲ ತಗೊಂಡಿದ್ದಾರೆ ಮತ್ತು ಅದರ ಜೊತೆಗೆ ದೇವೇಗೌಡರ ಆಶೀರ್ವಾದದಿಂದ 5 ಬಾರಿ ಶಾಸಕನಾಗಿದ್ದೀನಿ ಜಿಲ್ಲಾ ಪರಿಷತ್ ಸದಸ್ಯ ಆಗಿದ್ದೀವಿ ಭವಾನಿಯರ್ ಜಿಲ್ಲಾ ಪರಿಷತ್ ಸದಸ್ಯ ಆಗಿದ್ದಾರೆ ಸೂರಜ್ ಪ್ರಜ್ವಲ್ ಅವರು ಲೋಕಸಭಾ ಸದಸ್ಯ ಆಗಿದ್ದಾರೆ ನಮ್ಮ ಸೂರಜ್ ಅವರು ವಿಧಾನ ಪರಿಷತ್ ಸದಸ್ಯ ಆಗಿದ್ದಾರೆ ಇವತ್ತು ದೇವೇಗೌಡರ ಆಶೀರ್ವಾದ ಅವರು ಏನು ಹೇಳ್ತಾರೆ ಅದೇ ನಮಗೆ ಅಂತಿಮ ನನಗವೆಲ್ಲ ಗೊತ್ತು ರೀ ನನಗವೆಲ್ಲ ನಾನು ಯಾವುದು ರಿಯಾಕ್ಟ್ ಮಾಡಲ್ಲ ದೇವೇಗೌಡರು ನಮ್ಮ ಸರ್ವೋಚ್ಚ ನಾಯಕರು ದೇವೇಗೌಡರು ಏನು ಹೇಳ್ತಾರೆ ಅದೇ ನನಗೆ ಹಿಂದಿನಿಂದಲೂ ಕೇಳಿದ್ದೀವಿ ಮುಂದೆನೂ ಕೇಳ್ತೀವಿ ದೇವೇಗೌಡರಿಗೆ ಈ ಜಿಲ್ಲೆದು ಎಲ್ಲ ಗೊತ್ತಿದೆ ಗೊತ್ತಾಯ್ತೇನ್ರಿ ಸುಮ್ಮನೆ ಬೆಳಗ್ಗೆ 6 ತಿಂಗಳಿಂದ ಸುಮ್ಮನೆ ಪ್ರಚಾರ ನಡೀತಾ ಇದೆ ನಿಮ್ಮ ಮಾಧ್ಯಮದವರು ದೇವೇಗೌಡರು ಏನು ಡಿಸಿಷನ್ ತಗೋತಾರೆ ಅದಕ್ಕೆ ಬದ್ಧ ಅಂತ ನಾನು ಅವತ್ತಿಂದ ಹೇಳಿದ್ದೀನಲ್ರಿ ನಾನು ಯಾವತ್ತಾರುವೆ ನಾನು ಇಂಥ ಟಿಕೆಟು ಯಾವುದೇ ಟಿಕೆಟ್ ಇರಲಿ ಅದಕ್ಕೆ ದೇವೇಗೌಡರದೇ ಬದ್ಧ ದೇವೇಗೌಡರು ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ ನಮಗೆ ಜಿಲ್ಲೆ ಜನ ಉಳಿಸ್ಕೋಬೇಕಷ್ಟೇ ನಮ್ಮದೇನು ಬೇರೆ ಏನಿಲ್ಲ 7 ಕ್ಷೇತ್ರದಲ್ಲಿ ಗೆಲ್ಲಬೇಕು ಕುಮಾರ್ನರ್ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಷ್ಟೇ ನಮ್ಮದೇನು ಗುರಿ ಇರೋದು ನಮ್ಮದೇನಿಲ್ಲ ಯಾರು ತಲೆ ಕೆಡಿಸ್ಕೊಬಿಡಿ